sunt în îndemn. ಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮ ನನಗ ಮತ್ತು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಹೆಂಗ್ ಬಂತು ಇವತ್ತಿಗೂ ನೆನಪಾಗುವಂತ ಕರೆ ಹೇಳ್ಬೇಕಂತಂದ್ರೆ 1983ರಾಗ ನಾನು ನೌಕರಿ ಮಾಡ್ಕೊತನ ಬಿಜಾಪುರಕ್ಕೆ ಬಂದೆ. ಅಲ್ಲಿ ತನಕ 25-30 ವರ್ಷ ಹೊರಗಿದ್ದೆ. ನನಗಿಲ್ಲಿಯ ವಿಷಯ ಗೊತ್ತಿರಲಿಲ್ಲ. ಇಲ್ಲಿ ಒಬ್ಬ ತಂತಿ ಕಚೇರಿಯ ಮುಖ್ಯಸ್ಥನಾಗಿ ಒಬ್ಬ ಅಧಿಕಾರಿಯಾಗಿ ಬಂದು ಆವಾಗ ನನಗಿಲ್ಲಿ ಮನೆಯೂ ಇರಲಿಲ್ಲ. ನಮ್ಮ ಮನೆ ಕೊಲ್ಲಾರದಾಗಿತ್ತು. ಹೀಗಾಗಿ ನಾನು ಇಲ್ಲಿ ಅಂಚೆ ತಂತಿ ವಸತಿ ಗೃಹಗಳು ಅಂತ ಈಗೇನು ಬಿ ಎಲ್ ಡಿ ಆಸ್ಪತ್ರೆ ಇದೆಯಲ್ಲ ಅದರ ಪಕ್ಕದಲ್ಲಿ ಇತ್ತ. ಅಲ್ಲಿ ನನಗೆ ಆ ಕ್ವಾರ್ಟರ್ ಸಿಕ್ಕಿತ್ತು. ಇದ್ದೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಜ್ಞಾನಯೋಗಾಶ್ರಮ. ಅಲ್ಲಿ ಈ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಇದರ ಬಗ್ಗೆ ಅದು ಕೇಳ್ತಾ ಇದ್ದೆ. ಹಾಗೆ ಒಂದ್ಸಲ ಅವರ ಪ್ರಸಂಗ ಹೆಂಗ್ ಬಂತು ಅಂತ ನಮ್ದು ಪಿ ಎನ್ ಟಿ ಕ್ವಾರ್ಟರ್ ಹೊಸದಾಗಿ ಕಟ್ಟಿದ್ರು. ಅವನ್ನ ಸುಮಾರೊಂದು 40-50 ಮನೆ ಇದ್ದು ಅಂತ ಕಾಣ್ತದಲ್ಲಿ ಇವೆ. ಈಗಲೂ ಇವೆ ಅವು. ಅದರೊಳಗೆ 4-5 ಅಧಿಕಾರಿಗಳ ಮನೆಗಳು. ಉಳಿದಿದ್ದೆಲ್ಲ ಕ್ಲಾಸ್ 3, ಕ್ಲಾಸ್ 4 ಇಲ್ಲಿಗೆ ಬರೋಂಥ ಮನೆಗಳಿತ್ತು. ಅಲ್ಲಿ ಅವತ್ತು ಪರಿಸ್ಥಿತಿ ಹೆಂಗಿತ್ತಂದರೆ ಒಬ್ಬರು ಮನೆಯಲ್ಲಿ ಯಾರಾದರೆ ಹೆರಿಗೆ ಆಯಿತು ಅಂತಂದರೆ ಗುಡಿಗೆ ಹೋಗೋದು ಅಂತ ಇರ್ತದೆ ಗೊತ್ತಾ ನಿಮಗೆ. 3 ತಿಂಗಳು ಆದಮೇಲೆ ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆ ಹೆಣ್ಮಗಳು ಹೊರಗೆ ಬರ್ತಿರ್ತಾರೆ. ಪರಿಸ್ಥಿತಿ ಹೇಗಿತ್ತು ಅವಾಗ ಅಂದರೆ ನಮ್ಮ 1982-83ರಾಗ ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿದ ಕೋಟೆ ಗೋಟೆ ದಾಟಿ ಮುಂದೆ ಬಂದ ಮೇಲೆ ಸಿದ್ದೇಶ್ವರ ಗುಡಿನೇ ದೇವಸ್ಥಾನ. ಆಮೇಲೆ ಅಲ್ಲೇ ಇಲ್ಲೇ ಎಲ್ಲೋ ಚಿಕ್ಕಪುಟ್ಟ ಹನುಮಂತ ದೇವ್ರ ಗುಡಿ ಏನಿತ್ತು. ಸೊ ಹೀಗಾಗಿ ನಾನು ಅಧಿಕಾರಿ ಇದ್ದೆಲ್ಲ ಅದು ಕೆಲವು ಜನ ಭಾಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೊಂದು ಗುಡಿ ಮಾಡಿರಿ ಕ್ವಾರ್ಟರ್ಸ್ನಾಗ ಅಂತ. ಎಲ್ಲರಿಗೂ ಬರುವಂಥ ಗುಡಿ ಯಾವುದಪ್ಪ ಹನುಮಾನ್ ದೇವರು. ಮತ್ತು ಯಾವುದೋ ಒಂದು ಬೇರೆ ಮಾಡಿದೆ ಅಂದರೆ ಅದು ಸರಿಯಾಗಂಗಿಲ್ಲ ಅಂಥೇಳಿ ಮಾಡಿ ಅದರ ಶಿಖರ ಇಡಬೇಕು, ಕಳಸ ಇಡಬೇಕು ಅಂತ ಬಂದಾಗ ಒಬ್ಬರು ಸನ್ಯಾಸಿ ಇಡಬೇಕಂಥದ್ದನ್ನು ನನಗೆ ಆವಾಗ ಅಲ್ಲಿ ಜನ ಹೇಳಿದ್ರು ಸರ್ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಅಂತಿದ್ದಾರೆ ರೀ ಅವ್ರು. ಆವಾಗ ನಾನು ಅವರು ವಾರಿಗೆ ನನಗೆ 83 ಅವ್ರಿಗೆ 82 ಇದ್ದು ಅಷ್ಟೇ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಅಂದರೆ ಆವಾಗ 40 ವರ್ಷದವರು ತಾರುಣ್ಯ. ಅದಕ್ಕೆ ಅವ್ರನ್ನ ಕರಿಯೋಣ್ರಿ ಅವ್ರು ಇಟ್ಟು ಚಲೋ ಆಗ್ತದೆ ಹೆಸರು ಗಳಿಸಿದ್ರು ಆವಾಗ. ಬಹುಶಃ ಅದು ನನ್ನ ಅವರ ಮೊದಲ ಸಂಪರ್ಕ. ನಾನು ಅಲ್ಲಿ ಇದಕ್ಕೆ ಹೋಗಿ ಆಶ್ರಮಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ನನ್ನ ಹೆಸರು ಹೀಗೆ ಹೀಗೆ ಅಂಥೇಳಿ ಆಮೇಲೆ ಅವರೇನು ಕೇಳಿದ್ರೆ ಕಾಣಿಸ್ತದೆ ಅಷ್ಟೊತ್ತಿಗೆ ನನ್ನ ಹೆಸರು. ಲೇಖನಗಳನ್ನು ಬರೀತಿದ್ದೆ, ಒಂದು 4-6 ಪುಸ್ತಕ ಬಂದಿದ್ದು. ಹೀಗಾಗಿ ಓ ಅವರೇ ನಾನು ಹ್ಞೂ ಕುಲಕರ್ಣಿ ಅಂತೇಳಿ ಆವತ್ತಿನಾಗಿನ್ನ ನೀರಾವರಿ ಗಿರಾವರಿ ಬರೀತಿದ್ದಿಲ್ಲ, ಇತಿಹಾಸ ಕತೆ ಇಂಥವೆಲ್ಲ ಬರೀತಿದ್ದೆ. ಹೀಗಾಗಿ ಭೇಟಿಯಾದರು, ಖುಷಿಪಟ್ಟರು, ಬರ್ತೀನಿ ಅಂತೇಳಿ ಬಂದರು. ಆ ಸ್ನೇಹ ಮುಂದೆ ನಿನ್ನೆ 2 ದಿನದ ಹಿಂದೆ ಅವರು ಚಿತೆಯಲ್ಲಿ ಹೋಗುವ ತನಕ ಅನ್ನೋನು ಇಷ್ಟು ಗಾಢವಾಗಿ ಬೆಳೆದು ಬಂತಲ್ಲ. ಅವರು ನನ್ನ ಬಗ್ಗೆ ಬಹಳ ಪ್ರೀತಿ ಇಟ್ಟುಕೊಂಡು ಯಾವಾಗ ಹೋದರು ಸಹಿತ ಭಾಳ ಒಂದು ಥರದ ವಿಶ್ವಾಸದಿಂದ
ಅವರು ನನ್ನ ಜೊತೆಲೆ ಮಾತಾಡ್ತಿದ್ರು. ಇತ್ತೀಚೆಗೆ ಅಂದರೆ ನಾನು ಬಹುಶಃ ಒಂದು ತಿಂಗಳು ಈ ತಿಂಗಳಲ್ಲಿ ಅವರು ಕಾಕಾಟೆ ಕೇಳಿ ಒಂದು ತಿಂಗಳ ಪ್ರವಚನ ಮಾಡಿದರು. ಸೊ ನಮಗೂ ಯಾವಾಗಲೇ ಅವ್ರದ್ದು ಬಹಳ ನೆನಪಾಗ್ತಿತ್ತು. ಕೇಳಿದೆ ನನ್ನ ಜೊತೆಲಿರು ಮಧುಬಾವಿ ಅವ್ರಿಗೆ ಕೇಳಿದೆ ಕಾಕಾಟಿಕೆಯಾಗಿದ್ದಾರೆ ಹೋಗ್ಬರೋದ್ರಿ ಒಂದಿನ ನಾವು ಅವರ ಪ್ರವಚನ ಇವತ್ತಿನ 6 ಗಂಟೆ ಕದಿರುವ ಕೇಳಲಿಕ್ಕೆ ಆಗ್ತಿದ್ದಿಲ್ಲ ನಮ್ಗೆ. ಅಷ್ಟು ಬೇಗ ಎದ್ದು ಕಾಕಾಣಿಕೆಗೆ ಹೋದ್ವಿ. ಆ ಪ್ರವಚನ ಇರಲಿ ಹಂಗೆ ಹೋಗಿ ಬಿಟ್ಟಾಗೋಣ ಅಂತ ಮಧ್ಯಾಹ್ನದಾಗ ಹೋದಿವಿ. ಊಟ ಅದೆಲ್ಲ ಮಾಡಿಕೊಂಡು ಹೋದಿವಿ. ನಿಮ್ಮ ಮಜಾ ಹತ್ತಿನಿ ಈ ಕಡೆ ಸಾವಿರಾರು ಮಂದಿ ಇದ್ದಾರೆ ಅವ್ರು ನೋಡ್ಲಿಕ್ಕೆ ಬಂದವರು, ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದವರು, ಅವ್ರ ಜೊತೆ ಮಾತಾಡಬೇಕು ಅಂಥೇಳಿ ಕ್ಯೂದಾಗ ನಿಂತವರು. ಇವರು ಸುಮಾರು ಒಂದು ಫರ್ಲಾಂಗೋ ಎರಡು ಫರ್ಲಾಂಗೋ ದೂರ, ಎರಡು ಫರ್ಲಾಂಗ್ ದೂರ ಒಂದು ದಿಬ್ಬಿ ಮೇಲೆ ಒಂದು ಕುರ್ಚಿ ಹಾಕ್ಕೊಂಡು ಹಿಂಗ ಮುಗಿಲು ನೋಡ್ಕೊಂಡು ಕೂತ್ಬಿಟ್ಟಿದ್ರು. ಅವ್ರ ಹತ್ರ ಯಾರಿಲ್ಲ. ನಾವು ಹೋಗಿ ಬುದ್ಧಿ ಹೇಳಿದ್ದಾರೆ ಬರ್ತಾರೆ ಇಲ್ಲಿ ಕೂಟಕ್ಕೆ ಅಂದರೆ ಈಗ ಎಲ್ಲಿದ್ದಾರೆ ನಾ ಭಾಳ ಪೀಡಿಸ್ಲಿಕ್ಕೆ ನಾವು ತೋರಿಸ ಅಲ್ಲಿ ಕೂತಾಡ್ಕೊಂಡು ಅವ್ರು ಒಬ್ಬರೇ ಅಂತ. ಆಯಿತು ನಾನು ಹೋಗ್ತೀನಿ ಅಂಥೇಳಿ ಹೋದೆ. ಹೋಗಿ ನಾನು ಮತ್ತು ಮನೆಯವರಿಬ್ಬರಿಗೂ ಕೂಡ ಏನೇನೆ ಅವ್ರು ಈಗ ಗೋಣು ಹೊಳಿಸ್ತು. ಅದೇ ನೀವು ಯಾವಾಗ ಬಂದಿರಿ, ಏನು ಭಾಳ ದಿವಸ ಆಗ್ತಲ್ಲ ಅಂತ. ಭಾಳ ದಿವಸ ಅಂದ್ರೆ ಏನ್ರಿ, ಒಂದು 2-3 ತಿಂಗಳಾಗಿತ್ತು ಅಷ್ಟೇ, ವರ್ಷಾನುಗಟ್ಟಲೆ ಏನಾಗಿದ್ದಿಲ್ಲ. ಅದೇ ಅವ್ರಿಗೆ ಭಾಳ ದಿವಸ ಕೂತೀವಿ, ಒಂದು ತಾಸುಗಟ್ಟಲೆ ಇಬ್ಬರು ಮಾತಾಡ್ಕೊತ ಕೂತೀವಿ. ಇವತ್ತಿನ ಪರಿಸ್ಥಿತಿ ಯಾವುದು ಇದು ಸಾಹಿತ್ಯ ಮತ್ತೇನು ಸಂಶೋಧನೆ ನಡೀತಿದೆ ಮಾಡಿ ಅವರು ಏನು ಕೇಳೋದು, ಹೋಗ್ರಿ ಊಟ ಮಾಡಿರಿ ಆಮೇಲೆ ಹೋಗ್ರಿ. ಇಲ್ಲ ಬಂದಿದ್ದೀವಿ ನಾವು ಊಟ ಮಾಡ್ಕೊಂಡು ಬಂದೀವಿ. ಇಲ್ಲ ಕೊನೆಗೆ ಅದನ್ನು ಭಾಳ ಬೆಳೆಸಬಾರ್ದು ಅಂತ ಇಲ್ಲ ಸಮಯ ಅಲ್ಲಿಗೆ ಹೋಗ್ತೀವಿ ಹಾಲು ಏನೋ ಒಂದಿಷ್ಟು ಕೊಟ್ಟು ಕುಡಿದು ಹೋಗ್ತೀವಿ ಕಾಜಿ ಮಾಡಬೇಡಿ. ಆದರೆ ಅವರ ಪ್ರೀತಿ ಎಷ್ಟು ಅಂದರೆ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಅವಾಗೂ ಅಲ್ಲಿ ಏನು ಕಾಕಾಣಿಕೆ ಒಳಗೂ ಒಂದು ನಂಗನ ಶರ್ಮನಿಗೆ ಒಂದು 18 ಸ್ವಾಮಿಗಳು ಇದ್ರು ಅಲ್ಲೇ ಅವ್ರ ಜೊತೆಲೆ ಆ ಕಡೆ ಅಲ್ಲೆಲ್ಲೆಲ್ಲೇ ನಮ್ಮ ಒಬ್ಬೊಬ್ಬರನ್ನೇ ಕರೆಸಿದರು. ಕರೆಸಿ ಅವ್ರ ವಿಶ್ವಾಸ ಎಂಥದ್ದು, ಇವರು ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅಂತ ಭಾಳ ದೊಡ್ಡ ವಿದ್ವಾಂಸರು ಸಂಶೋಧಕರು ಪರಿಚಯ ಮಾಡಿಸ್ಕೊಟ್ರೆ. ಆಮೇಲೆ ಅಲ್ಲೇ ಆ ಊರಿನ ಗೌಡರ ಮಗ ಒಬ್ಬರು ಇವ್ರ ಹತ್ರ ಕಲಿತು ದೀಕ್ಷೆ ತಗೊಂಡು ಸನ್ಯಾಸಾಶ್ರಮ ತಗೊಂಡು ಅವರು ಹೊರದಾಗನೇ ಇದನ್ನೆಲ್ಲ ಹಾಕಿದ್ರು. ಎಂಥ ಸುಂದರ ತಾಣ ಮಾಡಿದ್ರಿಂದ ಇದನ್ನು ನಮಗೆ ನಮ್ಮಂಥವ್ರಿಗೆ ಅಲ್ಲಿ ಹೋದ್ಮೇಲೆ ಬಿಟ್ಟು ಬರಬಾರ್ದು ಅಂತ ಅನಿಸ್ತಿತ್ತು. ಹಂಗ ಕೊನೆಯದರು ನನ್ನವರ ಬಿಟ್ಟು. ಈ ಮಧ್ಯೆ ಬೇಕಾದ ಸ್ಥಳ ಬೆಟ್ಟಿದ್ದೀವ್ರಿ ಅವರು ಒಂದು ದೊಡ್ಡ ಕೂಡ ನೋಡ್ರಿ. ಅದು ಮೊನ್ನೆ ತೀರ್ಕೊಂಡ ಮೇಲೆ ಅವರ ದರ್ಶನ ಮತ್ತು ಬೇರೆ ಕಡೆ ಅವರನ್ನು ದರ್ಶನಕ್ಕೆ ಇಟ್ಟದ್ದು ಸೈನಿಕ್ ಸ್ಕೂಲ್ನಲ್ಲಿ ಅವರ ಆಶ್ರಮಕ್ಕೂ ಅದಕ್ಕೂ 5-6 ಕಿಲೋಮೀಟರು ಇದ್ದರೆ ಜನ ಬಂದದ್ದನ್ನು ನೋಡಿ ಬಹುಶಃ ಕರ್ನಾಟಕದ ಎಲ್ಲ ಜನ ಬಟ್ಕಚ್ಚಿದ್ರು. ಯಾಕ್ರಿ, ಅವರೇನು ದೊಡ್ಡ ಅಧಿಕಾರಿ ಆಗಿದ್ದರ, ಭಾಳ ಜನರಿಗೆ ಏನು ಮನೆಗೇನೆ ಕೊಡಿಸ್ಕೊಟ್ಟಿದ್ರ, ಅಥವಾ ಕೆಲಸ ಹಚ್ಚಿದ್ರ, ಏನು ಮಾಡಿದ್ರು ಅವರು? ಏನೇನೋ ಮಾಡಿದ್ದಿಲ್ಲ, ಊರಿಗೆ ಹೋಗ್ತಿದ್ರು. ಒಂದೊಂದು ಪ್ರವಚನ ಮಾಡುವುದೊಂದೇ ಅವರ ಕೆಲಸ. ನಾನೇ ಅವ್ರಿಗೊಂದು ಸಲ ಒಂದು 10 ವರ್ಷದಿಂದ ಕಾಣುತ್ತೆ ಒಂದು ಸಲ ಅವ್ರಿಗೆ ಕೇಳಿದೆ, ಏನು ಬುದ್ಧಿ ಇದರಿಂದ ಏನು ಪ್ರಯೋಜನ? ಅಷ್ಟೊತ್ತಿಗೆ ಅವರೊಂದು 20 ವರ್ಷದಿಂದ ಪ್ರವಚನ ಮಾಡ್ತಿದ್ರು, 20-30 ವರ್ಷದಿಂದ. ಅಲ್ಲ ಸ್ವಾಮೀಜಿ, ಈ 30 ವರ್ಷದಾಗಿ ಎಷ್ಟು ಜನ ಬದಲಾಗ್ಯಾರ, ಎಷ್ಟು ಸಮಾಜ ಸುಧಾರಣೆ ಆಗಿದೆ? ಹಾಗೊಂಥರ ಸರಿಗೆ ಅನ್ನೋದಕ್ಕಿಂತ ಫ್ರೀಯಾಗಿ ಮಾತಾಡುವಂಥ ನನ್ನ ಅವರ ಮಧ್ಯದ ಸಂಪರ್ಕ ಇತ್ತು. ಹೀಗಾಗಿ ನಾನು ಮಾತಾಡಿದೆ. ಹೌದಲ್ಲ, ನಿಮ್ಮ ಪ್ರಶ್ನೆ ಚಲೋದ. ಅಂದರೆ ನಾನು ಪ್ರವಚನ ಮಾಡೋ ಮುಂದೆ ನಾನು ಯಾವ ಆಸೆ ಆಕಾಂಕ್ಷೆಯನ್ನು ಇಟ್ಕೋದಿಲ್ಲ. ಇವ್ರನ್ನ ತಿರ್ತೀನಿ, ಈ ಸಮಾಜ ಚಲೋ ಆಗ್ತದೆ, ಇದೊಂದು ಅಪರೂಪದ ಕೆಲ
ಹಿಂಗೇನೇನು ತಿಳ್ಕೊಂಡಿಲ್ಲ. ನಾನು ಏನು ಓದಿದ್ದೀನೋ, ನನಗೇನು ತಿಳಿತದೋ ನಮ್ಮ ಜನರ ಮುಂದೆ ಇಡೋದು. ತಗೊಳ್ಳೋರು ತಗೋತಾರೆ, ಬಿಟ್ಟವ್ರು ಬಿಡ್ತಾರೆ ಅಂದು ಒಂದು ಮಾತು ಹೇಳಿದರು. ನಿಜವಾಗಿ ನನಗೆ ಇವತ್ತಿಗೂ ನೆನಪಿದೆ. ಅಲ್ಲ ಕೊಲ್ಲಾರ್, ನೋಡಿ ನೋಡಿ, ನಾನು ಮಾತಾಡುವಾಗ 10,000 ಜನ ಸೇರಿರ್ತಾರಲ್ಲ, ನೀವು ನೋಡಿರಲ್ಲ, ಅವರು ಆ ಕ್ಷಣ ನನ್ನ ಮಾತನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋ ತನಕ ಮಧ್ಯದೊಳಗೆ ಒಂದು ಸಣ್ಣ ಟೈಮ್ ಇರ್ತದಲ್ಲ, ಅಷ್ಟು ಅವರ ಮನಸ್ಸಿನಲ್ಲಿ ಹೋಯ್ತು ಅಂದ್ರೆ ನಾನು ಸಾರ್ಥಕ. ಅಷ್ಟೇ ಸಾಕು. ನಾನು ನಿನ್ನೆ ಅವರು ತೀರಿಕೊಂಡ ಮೇಲೆ ಆ ದೊಡ್ಡ ಗದ್ದಲ ಲಕ್ಷಾನುಗಟ್ಟಲೆ ಮಂದಿನ ನೋಡಿದಾಗ ನನ್ನ ಪ್ರಶ್ನೆಗೆ ಅವತ್ತು ಉತ್ತರ ಸಿಕ್ತೇನೆ. ನಮಗೆ ಯಾರಿಗಾರ ಪರಿಚಯ ಇತ್ತ? ನಿಮಗಿತ್ತ? ಮತ್ತೊಬ್ಬರಿಗಿತ್ತ? ಅವರು ಪರಿಚಯದಿಂದ ಇಷ್ಟು ಅವರು ಭಕ್ತರನ್ನು ಸಂಗ್ರಹ ಮಾಡ್ಯಾರ ಅಂತ ಗೊತ್ತಿತ್ತ? ಜಗತ್ತೇ ಬೆರಗಾಗ್ಲಿಕ್ಕತ್ತದ ಈಗ. ಹೆಂಗಿದು? ಅವ್ರು ಯಾರ್ಯಾರ ಹೆಸರು? ರಾಜ್ಕುಮಾರ್ ಸತ್ತಾಗೂ ಇಷ್ಟು ಮಂದಿ ಬರಲಿಲ್ಲ, ಪುನೀತ್ ರಾಜ್ಕುಮಾರ್ ಬಿಟ್ಟಾಗೂ ಇಷ್ಟು ಮಂದಿ ಬಂದಿದ್ದಿಲ್ಲ ಅದಂತೇಳಿ. ಹಾಂ, ಅವ್ರೇನೋ ಕುಣಿತಿದ್ರು ಮಾಡ್ತಿದ್ರು, ಅದಕ್ಕೆ ಮಂದಿ ಇರ್ತಾರೆ. ಇವರು ಏನು ಮಾಡಿದ್ರು ಅಂತ ಮಂದಿ ಬಂದರು? ಈಗ ಇದು ದೊಡ್ಡ ಪ್ರಶ್ನೆ. ಇಷ್ಟು ಜನ ಸೇರ್ಬೇಕಾದ್ರೆ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಪ್ರವಚನ ಒಂದು ಬಿಟ್ಟು ಏನೂ ಮಾಡಿಲ್ಲ ಇವರು. ಪಾಪ ಯಾರ ಮನೆಗೋ ಕೊಟ್ಟದ್ದು, ಎರಡು ರೊಟ್ಟಿ ತಿಂತಿದ್ರು ಅಷ್ಟೇ, ಅದು ಬಿಟ್ಟು ಏನೂ ಇಲ್ಲ. ಆದರೆ ಹಿಂಗಿರ್ರಿ, ಈ ಪರಿಸರ, ಈ ನಿಸರ್ಗ, ಈ ಜನ, ಈ ಪಕ್ಷಿಗಳು, ಈ ಪ್ರಾಣಿಗಳು, ಇದನ್ನ ಹೇಳ್ಕೊತ ಹೋಗ್ತಿದ್ರು ಅವರು. ಹಾಗೆ ಹೇಳಿದಾಗ ಇಷ್ಟು ಜನ ಇವರ ಮಾತಿಗೆ ಮರುಳಾಗಿ ಇಲ್ಲಿಗೆ ಬರ್ತಾರ ಅಂತಂದ್ರೆ, ಇಲ್ಲಿ ತನಕ ಬರ್ತಾರ ಅಂತಂದ್ರೆ, ಅವ್ರೊಂದು ಸ್ವಲ್ಪನೇ ಅವ್ರ ಮಾತನ್ನು ಗಮನ ತೊಗೊಂಡಿರ್ಬೇಕಲ್ಲ, ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿರ್ಬೇಕಲ್ಲ. ಅಳವಡಿಸ್ಕೊಳ್ಳಾರೆ ಬರ್ತಾರ ಅಷ್ಟು ಜನ? ಹೆಣ್ಮಕ್ಕಳು, ಗಂಡಸೂರು, ಮಕ್ಕಳು, ದೊಡ್ಡವರು, ಸಣ್ಣವರು, 25 ಲಕ್ಷ ಅಂತಾರೆ, 20 ಲಕ್ಷ ಅಂತಾರೆ, ಅಲ್ಲ ಒಂದು 10,000 ಜನ ಅವರಿಗೆ ಬಂದಿದ್ರು ಸಹಿತ ದೊಡ್ಡ ಸಾಧನೆ ಅಂಥದ್ದು. 25 ಲಕ್ಷ ಜನ ಅಲ್ಲಿಗೆ ಬರ್ತಾರೆ, ಅಡ್ಡಾಡ್ತಾರೆ, ನೋಡ್ತಾರೆ, ಎಂಥದ್ದು ಅಂದರೆ ನಮಗೀಗ ಒಂದು ಮಾತು ಖಂಡಿತ, ನೀನು ಮುಕ್ತ ಮನಸ್ಸಿನಿಂದ, ನಿರ್ಮಲ ಮನಸ್ಸಿನಿಂದ, ಅತ್ಯಂತ ಪ್ರೀತಿಯಿಂದ ಎರಡು ಮಾತು ಹೇಳ್ತೀ ಅಂದ್ರೆ ಇವತ್ತಿಗೂ ಕೂಡ ಅದು ಜನರಿಗೆ ನಡೆತದೆ. ಬಿಡುದಿಲ್ಲ ಅಂತೇನು ಅಂತೇವಲ್ಲ, ಅದಿಲ್ಲ, ಜನ ಕೇಳ್ತಾರೆ, ಸಾಧ್ಯ ಆತಂದ್ರೆ ಅದರ ತಕ್ಕ ಬದಲಾವಣೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಸಿದ್ದೇಶ್ವರ ಸ್ವಾಮಿಗಳು ಸುಮಾರು ಕಳೆದ 50 ವರ್ಷದಿಂದ ಪ್ರವಚನ ಮಾಡ್ತಾರೆ ಅಂತ ಇಟ್ಕೊಂಡು, ಅವ್ರಿಗೆ 82 ಇತ್ತು, 28-30 ವರ್ಷದಿಂದ ಪ್ರವಚನ ಮಾಡ್ತಿದ್ರಂದ್ರೆ 50 ವರ್ಷದಾಗ ಇಡೀ ನಮ್ಮ ಜಿಲ್ಲೆ, ಸುತ್ತಲಿನ ಗಡಿಭಾಗದ ಹಳ್ಳಿಗಳು, ಕರ್ನಾಟಕದ ಬೇರೆ ಬೇರೆ ಹಳ್ಳಿಗಳು, ಪಟ್ಟಣಗಳು, ಇಷ್ಟೆಲ್ಲ ಜನರಲ್ಲಿ ಒಂದು ಮುದ್ರೆಯನ್ನು ಒತ್ತಿ ಸಿದ್ದೇಶ್ವರ ಸ್ವಾಮಿಗಳು ಅಂತನ್ನುವಾಗ ಇಲ್ಲೇನಾಗ್ತದೆ ಗೊತ್ತಾ? ಅವ್ರೇನಪ್ಪ ಬೇರೆ ಸ್ವಾಮಿಗಳ ಜೊತೆ ಬೂದಿ ಕೊಡೋದು, ಲಿಂಗ ಕೊಡೋದು, ಇಲ್ಲಾಂದ್ರೆ ಕೈಯಾಗಿನ ಬೂದಿ ತೆಗೆಯೋದು, ಕಾಲಾಗಿನ ಬೂದಿ ತೆಗೆಯೋದು, ಇದನ್ನೇನು ಮಾಡ್ತಿದ್ರ? ಯಾರಿಗೆ ಆಶ್ವಾಸನೆ ಕೊಡ್ತಿದ್ರ? ಯಾರಿಗೆ ವರ ಕೊಡ್ತಿದ್ರ? ಎತ್ತುಗೋ ನಿನ್ನ ನೌಕರಿ ಸಿಗ್ತದೆ, ಎತ್ತುಗೋ ಗಂಡಸ ಮಗ ಆಗ್ತದೆ ಅಂತಿದ್ರೆ ಅವರು? ಇಲ್ಲ, ಯಾರಿಗೂ ಒಂದಿನ ಕೂಡ. ಈಗ ಜನರನ್ನ ಆಕರ್ಷಣೆ ಮಾಡುವ ಒಂದೊಂದು ಪದ್ಧತಿ ಹೇಗಿರ್ತದೆ? ಅವ್ರಿಗೇನರೇ ಆಮಿಷ ತೋರಿಸ್ಬೇಕು ನೀವು, ಅವ್ರು ಬರ್ತಿತ್ತಂದ್ರೆ ನನಗೆ ನನ್ನ ಕಡೆ ನಡ್ಕೋತಿದ್ರಿ ಅಂತಂದ್ರೆ, ನಾ ಸ್ವಾಮಿಗಿಲ್ಲ ನಡೆಯುವುದಿತ್ತಂದ್ರೆ ನಿನಗಿಂಥದ್ದೊಂದು ಲೌಕಿಕ
ಭೌತಿಕವಾಗಿ ನಿನಗೇನೋ ಒಂದು ಫಾಯ್ದೆ ಆಗ್ತದಪ್ಪ ಅಂತ ಮಾಡಿ ತೋರಿಸಿದ್ರಿ ಅಂತ ಜನ ನಿಮ್ಮ ಮತಿಗೆ ಬರ್ತಾರೆ. ಇವ್ರದ್ದು ಏನೂ ಇಲ್ಲ, ಯಾರಿಗೂ ಏನೂ ಮಾಡಿಕೊಡ್ಲಾರ್ದಂಥ ಮನುಷ್ಯ ಹೆಂಗೆ ತೆಗಿಬೇಕು? ಅದಕ್ಕೆ ಹೇಳೋದು ಅವರು ದೇವ್ರು ಹೆಂಗೆ ಆದರು ಅಂತ. ಅದಕ್ಕೆ ನಾವು ನೋಡೇ ಇಲ್ಲ ದೇವ್ರನ್ನಂತೂ, ನಾವು ನೋಡಿಲ್ಲ, ಯಾರೂ ನೋಡಿಲ್ಲ. ಆಮೇಲೆ ಮ್ಯಾಲೆ ಹೋಗ್ತಾರೋ ತಳಗೆ ಹೋಗ್ತಾರೋ ಅದು ಗೊತ್ತಿಲ್ಲ. ಸತ್ತ ಮೇಲೆ ಅವರು ಮ್ಯಾಲೆ ಹೋಗ್ತಾರೋ ಮ್ಯಾಲೆ ಹೋದ್ರು ಅಂತೀವಿ, ತಳಗು ಅದು ಗೊತ್ತಿಲ್ಲ. ಆಮೇಲೆ ಇವೆಲ್ಲ ಇವತ್ತು ನಾವು ರಾಮ ಕೃಷ್ಣ ಬುದ್ಧ ಬಸವ ಶಿವ ಏನೇನೋ ದೇವ್ರು ಹೇಳ್ತೇವಲ್ಲ, ಅವ್ರನ್ನ ಯಾರನ್ನೂ ಕಂಡೂ ಇಲ್ಲ, ಅವ್ರು ಬಂದು ನಮಗೆ ಹೇಳೂ ಇಲ್ಲ. ಅದು ಬಿಡ್ರಿ, ಇವತ್ತಿನ ತನಕ ಸೃಷ್ಟಿ ಹುಟ್ಟಿದ ಮೇಲೆ ಒಬ್ಬ ಸತ್ತಾವ ತಿರುಗಿ ಬಂದು ಈ ಜೀವನ ಹಿಂಗದಂತ ಯಾವ್ರು ಹೇಳ್ಯಾನು? ಉದಾಹರಣೆ ಅಂದ್ರೆ ಇಲ್ಲ ಇಲ್ಲ. ಈ ಮನುಷ್ಯ ಇದ್ದಾಗೇನೆ ಏನೂ ಜನರಿಗೆ ಭೌತಿಕವಾಗಿ ಕೊಡಲಾರದೆ ಇದ್ದರೂ ಸಹಿತ ಇಷ್ಟು ಮಂದಿನ ಅವರು ಹೇಗೆ ಆಕರ್ಷಣೆ ಮಾಡಿದರು? ಅವರ ಸರಳ ಜೀವನ, ಸರಳ ನಡತೆ, ಅವ್ರ ಬಗ್ಗೆ ಆಮೇಲೂ ಭಾಳ ಕಥೆಗಳೀಗ ಕೇಳ್ತಾ ಇದ್ದೀವಿ. ಮತ್ತು ಇಷ್ಟು ಅವರಿಗೆ ಕುತೂಹಲ ಅಂದರೆ ಪ್ರತಿಯೊಂದು ವಿಷಯದಾಗೂ ನನ್ನ ಬಗ್ಗೆ ಭೇಟಿಯಾದಾಗ ಹಾಂ ಮತ್ತೇನು ನಡೀತಿದ್ರಿ ಸಂಶೋಧನೆ? ನಂದು ಇನ್ನೂ ಮಹಿಪತಿದಾಸರ ಬಗ್ಗೆ ನಾನು ಪಿ ಎಚ್ ಡಿ ಮಾಡುವಾಗ ಅವ್ರದ್ದು ನಂದು ಸಂಪರ್ಕ ಬಂದಿತ್ತಲ್ಲ, ಆ ದಾಸರ ಕೃತಿಗಳ ಬಗ್ಗೆ, ಅವರ ರಾಜಯೋಗದ ಬಗ್ಗೆ, ಅವರ ಸಾಕ್ಷಾತ್ಕಾರದ ಬಗ್ಗೆ ಎಷ್ಟು ಕುತೂಹಲದಿಂದ ಕೇಳಬೇಕು. ನನಗೆ ಬಹಳ ಸಲ ಒಮ್ಮೆ ಆಶ್ಚರ್ಯ ಆಗ್ತಿತ್ತು. ಹಾಗೆ ಯಾರೇ ಬರಲಿ, ಒಂದು ಸಣ್ಣ ವಿಷಯ ಇರಲಿ, ಅದು ಹೌದಾ ಹಿಂಗಾಗ್ತದ ಅಂತ ಕೇಳ್ತಿದ್ರು. ಹೀಗೆ ಎಲ್ಲ ವಿಷಯ ಬಹಳಷ್ಟು, 40 ವರ್ಷದ ಸಂಪರ್ಕ, ಸುಮಾರು 2 ತಿಂಗಳು 3 ತಿಂಗಳಿಗೋ ಒಂದು ಸಲ ನಾವು ಭೇಟಿ ಆಗ್ತಿದ್ವಿ. ನಾನು ತೋರಿಸಿದಾಗ ಅಲ್ಲೇ ಕ್ವಾರ್ಟರ್ಸ್ನಾಗಿರುವಾಗ ಆಶ್ರಮ ಬಹಳ ಸಮೀಪ ಇರ್ತಿತ್ತು, ಮೇಲೆ ಭೇಟಿ ಆಗ್ತಿದ್ದೀವಿ. ಈ ಆಮೇಲೆ ದೂರದ ಬಂದಮೇಲೆ ಅವಾಗ ಇವಾಗ, ಇಲ್ಲಾಂದ್ರೆ ಯಾರ ಮುಂದರೆ ಯಾವಾಗಾರ ನೆನಪು ತೆಗಿತಿದ್ರು ಅವ್ರು ಬಂದೇ ಇಲ್ಲಲ್ಲ ಅಂತೇಳಿ ಈಗ ಮತ್ತೆ ಹೋಗೋದು. ನಂದು ಹೊಸ ಪುಸ್ತಕ ಬಹುತೇಕ ನಾ ಬರೆದ ಸುಮಾರು 80 ಪುಸ್ತಕ ಬರೆದೇನೆ, ಬಹುತೇಕ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಟು ಬರೋದು ಅಂದ್ರೆ ನನ್ನ ಚಟ ಕೊಡ್ತಿದ್ದೆ ಭಾಳ. ಆಮೇಲೆ ಹೇಳ್ತಿದ್ರು ಭಾಳ ಶುರು ಆಗಿರುತ್ತೆ. ಆಮೇಲೆ ಅಲ್ಲಿ ಎಲ್ಲರೂ ಸುತ್ತಲ ಮಂದಿ ಇಂಥವ್ರಿಗೆಲ್ಲ ಇವ್ರ ಬಗ್ಗೆ ನನ್ನ ಬಗ್ಗೆ ವರ್ಣನೆ ಮಾಡೋದು, ಆದರೆ ಅವ್ರ ಬಗ್ಗೆ ಏನರ ಹೇಳಲಿಕ್ಕೆ ಹೋದೇವಿ ಸಿಟಿಗೆ ಬರೋದು? ನೀವೆಂತ ದೊಡ್ಡ ಮನುಷ್ಯರು ಇದ್ದೀರಿ ಸ್ವಾಮಿಗಳ ಅಂತ ಕೇಳಲಿಕ್ಕೆ ಹೋದೆ ಅಂತ ಸುಮ್ಮನಿರ್ರಿ, ಅದೇ ಮಾಡ್ತೀರಿ. ಇವ್ರು ಬೇಕಾದ್ರೆ ನನ್ನ ಹೊಗಳ್ಬೇಕು, ನಾ ಬೇಕಾದ್ರೆ ನಿಮ್ಮನ್ನು ಹೊಗಳ್ಬಾರ್ದು, ಇದಂತಾನೆ ಆಗಿ. ಈಗೂ ಒಂದು ಸ್ವಲ್ಪ ಒಂದು 4-6 ಸಲ ನಾನು ಅವ್ರ ಜೊತೆಲಿ ಮಾಡ್ತಿದ್ದೆ, ನಗ್ತಿದ್ರು ಅವ್ರು ಸುಮ್ಮನೆ ನಕ್ಕ ಮುಂದೆ ಮಾತು ಬದಲಿಸ್ಬಿಡ್ತಿದ್ರು ಅವರು. ಅದಕ್ಕೆ ಈ ರೀತಿಯಾಗಿ ನನ್ನ ಅವರ ಸಂಪರ್ಕ ಬಹಳ ಗಾಢವಾಗಿ ಇತ್ತು. ಒಂದೊಂದು ಸಲ ಅನ್ನಿಸ್ತದೆ ಆಗ ನಾನು ಹೋಗಿದ್ದೆ ನನ್ನ ಬಗ್ಗೆ ಅಂತಂದೆ. ಆದರೆ ಇವತ್ತು ಜಗತ್ತಿನ ಜನಸಂಖ್ಯೆ ಎಷ್ಟು? 640 ಕೋಟಿ. ಆ ವ್ಯಕ್ತಿ ಮನುಷ್ಯನಿಗೆ 640 ಕೋಟಿ ಜನರ ಬಗ್ಗೆನೂ ಒಂದೇ ಥರದ ಪ್ರೀತಿ, ಒಂದೇ ಥರದ ವಾತ್ಸಲ್ಯ, ಒಂದೇ ಥರದ ಅಂತಃಕರಣ ಇತ್ತು. ಇವ ಮುಸಲ್ಮಾನ ಇದ್ದಾನ, ಇವ ಹಿಂದೂ ಇದ್ದಾನ, ಇವ ಕ್ರೈಸ್ತ ಇದ್ದಾನ, ಅಥವಾ ಮತ್ತೆ ಒಳಜಾತಿ ಇದ್ದ, ಒಂದು ದಿನ ಆ ವ್ಯಕ್ತಿಯತಿಗೆ ಬರಲಿಲ್ಲ. ಅವನು ಮನುಷ್ಯ, ಆ ಮನುಷ್ಯ ಹೇಗಿರ್ಬೇಕು ಹಾಗಿದ್ದ. ಅವನಿಗೇನು ಬೇಕು? ತಮಗೆ ಬೇಡವಾದ ವಿಷಯ ಇತ್ತಂದ್ರೆ ಒಂದು ಅಲ್ಲಿಗೆ ಮಾತು ಮುಗಿಸ್ತಿದ್ರು, ಇಲ್ಲಾಂದ್ರೆ ಎದ್ದು ಹೋಗಿಸ್ತಿದ್ರು. ಆಯ್ತು, ನಮಸ್ಕಾರ, ಭೇಟಿಯಾಗೋಣ, ಮತ್ತೆ ಭೇಟಿ. ನಾನು ನನ್ನ 40 ವರ್ಷದ ಅವರ ಸಂಪರ್ಕದಲ್ಲಿ ಒಂದೇ ಒಂದು ದಿನ ಧ್ವನಿ ಎತ್ತಿ ಮಾತಾಡಿದ್ದು ಕೇಳಿಲ್ಲ. ಅದೇ ಲೆವೆಲ್ ದನಿ, ಅದೇ ದನಿ, ಅಷ್ಟೇ ಕೋಮಲ ದನಿ. ಒಂದು ದಿನ ರೀ ಒಂಚೂರು ದನಿ ಎತ್ತರಿಸಿ ಮಾತಾಡ್ಯಾರ ಕೇಳಬೇಡ. ಅಂಥ ಮನುಷ್ಯ ನಾವೆಲ್ಲ ಕೇಳ್ತಿದ್ದೀವಿ, ದೊಡ್ಡವರು ಹಿಂಗಿರ್ತಾರ ಹಂಗಿರ್ತಾರ ಅದಂತೇಳಿ ಸಂತರ ಹಿಂಗಿರ್ತಾರೆ. ಆದರೆ ನನಗೊಬ್ಬ
ನಮ್ದೊಂದು ದೊಡ್ಡ ಸೌಭಾಗ್ಯ ಏನು ಅಂತಂದ್ರೆ ಅವ್ರ ಕಾಲದಾಗಿದ್ದೀವಿ, ಅವ್ರ ಸುತ್ತಮುತ್ತಲ ಓಡಾಡಿದ್ದೀವಿ, ಬರೀ ಕೇಳ್ತಿದ್ದೀವಿ, ಅವ್ರ ಸುತ್ತಮುತ್ತಲ ಓಡಾಡಿದ್ದೀವಿ ಅಲ್ಲ. ಹೀಗೆ ಅವ್ರ ಬಗ್ಗೆ ಎಷ್ಟೋ ನೆನಪುಗಳನ್ನು ಮತ್ತೆ ಹೇಳೋಣ. ನಮಸ್ಕಾರ.